ಚುನಾವಣೆ ಇದ್ದಲ್ಲಿ ಇಶ್ಯೂ ತಗೊಂಡು ಯಾವುದು ನಾನು ಇವತ್ತಿದ್ದ ಇಲ್ಲ ಇವ್ ತಂದಿರೋದು ಮೊನ್ನೆ ನಾನು ಕೆಲವು 8-9 ತಿಂಗಳಿಂದ ಅವ್ರು ಒಪ್ಪದಾರ ಮಾಡ್ತಾ ಇದ್ದೀನಿ ನಾನು ಹೇಳಿಲ್ಲ 11 ಡಿಸ್ಟಿಕ್ಟಲ್ಲಿ ಒಪ್ಪದಾರ ಮಾಡಿದ್ದೀನಿ ಯಾದಗಿರಿಯಲ್ಲಿ ಮಾಡಿದ್ದೀನಿ ಗುಲ್ಬರ್ಗಾಲ್ ಮಾಡಿದ್ದೀನಿ ಬೀದರಲ್ಲಿ ಮಾಡಿದ್ದೀನಿ ಹುಬ್ಳಿ ಧಾರವಾಡಲ್ಲಿ ಮಾಡಿದ್ದೀನಿ ಗದಗಲ್ಲಿ ಮಾಡಿದ್ದೀನಿ ಹಾವೇರಿಯಲ್ಲಿ ಮಾಡಿದ್ದೀನಿ ಕಾರವಾರಲ್ಲಿ ಮಾಡಿದ್ದೀನಿ ಬೆಳಗಾಮಲ್ಲಿ ಮಾಡಿದ್ದೀನಿ ನಾನು ಬಿಜಾಪುರಲ್ಲೂ ಮಾಡ್ತೀನಿ ಈ ಎಲೆಕ್ಷನ್ ಚುನಾವಣೆ ಆದ್ಮೇಲೆ ಚುನಾವಣೆ ಆದ್ಮೇಲೆ ಇನ್ನ ಬಹಳ ಡಿಸ್ಟಿಕ್ಟ್ ಯಾವ ಇಶ್ಯೂ ಇಲ್ಲ ಬೇಕು ಅಂತಾರೆ ಒಂದು ಒಪ್ಪನ ಇಬ್ಬರು ಮುಂದೆ ರಾಷ್ಟ್ರ ಸರ್ ನಾನು ಹೇಳ್ತಾನೆ ಅವ್ರ ರಾಜಕೀಯ ಈ ಮೂರು ಚುನಾವಣೆ ಬೈ ಎಲೆಕ್ಷನ್ ಇದೆ ಮಹಾರಾಷ್ಟ್ರ ಚುನಾವಣೆ ಇದೆ ಅವ್ರ ರಾಜಕೀಯ ಅವರೆಲ್ಲ ಏನನ್ನ ನಾನು ಬಗ್ಗೆ ಮಾತಾಡ ಐ ಆಮ್ ಎ ಪ್ಯೂರ್ ಹಿಂದೂಸ್ತಾನಿ ಇಂಡಿಯನ್ ಐ ಆಮ್ ಎ ಪ್ಯೂರ್ ಹಿಂದೂಸ್ತಾನಿ ಎಲ್ಲರೂ ಇಲ್ಲಿರೋರು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ ಅವರೆಲ್ಲ ಪ್ಯೂರ್ ಇಂಡಿಯನ್ ಹೇಳ್ತೀನಿ ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡಬಹುದು ಜಾತಿ ಮಾಡಂಗಿದ್ರೆ ಮನೆಯಲ್ಲಿ ಹೋಗಿ ಜಾತಿ ಮಾಡಿ ರಾಜಕೀಯಕ್ಕೆ ಬಂದಾದ್ಮೇಲೆ ಲಕ್ಷಾಂತರ ಜನ ನನ್ನ ನಂಬಿರ್ತಾರೆ ಈಗ ಉದಾಹರಣೆ ಈಗ ನಾನು ಮಂತ್ರಿ ಆಗಿದ್ದೀನಿ ಬರೀ ಮುಸ್ಲಿಂ ಸಮಾಜಕ್ಕೆ ಮಂತ್ರಿ ಆಗಿರೋದು ಸತ್ಯನ ಎಲ್ಲ ಸಮಾಜದಲ್ಲೂ ನನ್ನ ಮಂತ್ರಿ ಆಮೇಲೆ ನನ್ನ ಕ್ಷೇತ್ರದ ಎಲ್ಲ ಸಮಾಜದವರು ಇದ್ದಾರೆ ಏನೇನಿಲ್ಲ ಅವರೆಲ್ಲ ಹಳೆಯ ಸ್ನೇಹಿತರು ಒಂಚೂರು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರು ಒಂದಾದ ಖುಷಿಯಾಗಿ ಚುನಾವಣೆ ಮಾಡ್ಬೇಕು ಗೆಲ್ಲಬೇಕು ಎಲ್ಲ ಒಟ್ಟಾಗಿ ಹೋದ್ರೆ ನನಗೆ ಸತ್ಯ ಚುನಾವಣೆ ಮಾಡ್ಬೇಕು ನಾವು ಎಲ್ಲ ಒಟ್ಟಾಗಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಇರ್ತದೆ ಎಲ್ಲರಿಗೂ ಚುನಾವಣೆ ಮಾಡ್ಬೇಕಂದ್ರೆ ಎಲ್ಲರಿಗೂ ಜೊತೆ ಕೂಡ ಹೋದ್ರೆ ನಾವೆಲ್ಲ ಇಲ್ಲ ನಾನು ಸಿದ್ದವನಲ್ಲೂ ಮಾಡ್ಬೇಕಾಗ್ತದೆ ಸಂಡೂರಲ್ಲಿ ನಾನು ಉಸ್ತುವಾರಿ ಮಂತ್ರಿ ನಾನು ಸಂಡೂರಲ್ಲಿ ಅಲ್ಲೂ ಚುನಾವಣೆ ಮಾಡಬೇಕು ಚನ್ನಪಟ್ಟಣದಲ್ಲೂ ಮಾಡಬೇಕು ಎಲ್ಲ ಮೂರು ಕಡೆನೂ ಹೋಗ್ಬೇಕಾಗ್ತದೆ ಅಜಯ್ ಬಿರ್ಖಾದ್ರೆ ಶಸ್ತ್ರತ್ಯಾಗ ಮಾಡಿದ್ರಲ್ಲ ಈಗ ವಿಡ್ರಾ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನನಗೆ ಕರ್ಕೊಂಡು ವಿಡ್ರಾ ಮಾಡ್ತೀನಿ ವಿಡ್ರಾ ಆದ್ರಷ್ಟೇ ಕೆಲಸ ಆಗ್ತದಾ ಮಾಡಿದ್ದಾರೆ ನಾನೀಗ ಚುನಾವಣೆ ನನ್ನ ಚುನಾವಣೆ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸ್ಕೊಂಡು ಗೊತ್ತಿಲ್ಲ ಆಗ್ತದೆ ಹೆಂಗೆ ಹೇಳ್ತೀರಿ ನೀವೇ ಜಡ್ಜ್ ನೀವೇ ಹೇಳ್ಬಿಡ್ತಾ ಇಲ್ಲ ಈಗಿನ ಜಡ್ಜ್ ಆದೇಶ ಮಾಡಿಲ್ಲ ಆದ್ಮೇಲೆ ಮಾತಾಡ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಕೊಡ್ತೀನಿ ನಾನು ಮತ್ತೆ ಹೇಳ್ತಾ ಇಲ್ವಾ ಯಾರ ಆಸ್ತಿನೂ ಯಾರು ತಗೊಳಕ್ಕೆ ಇದು ಸಾಧ್ಯ ಇಲ್ಲ ಎಸ್ಪೆಷಲಿ ರೈತರು ಅನ್ನದಾತ ಅಂತ ನಮ್ಗೆ ಅನ್ನ ಕೊಡ್ತಾರೆ ಅನ್ನದಾತರು ರೈತರು ಅವ್ರ ಆಸ್ತಿ ಹೆಂಗೆ ತಗೊಳಕ್ ಸಾಧ್ಯ ಆಮೇಲೆ ಯಾರ್ದನ ಹೆಂಗೆ ತಗೊಳಕ್ ಸಾಧ್ಯ ಅಂತ ನಿಮ್ಗೆ ಕೇಳ್ತಾ ಈಗ ಒಂದು ನಿಮಿಷ ಸರ್ ಈಗ ಕಾನೂನಂತ ಇಲ್ವಾ ಯಾರ್ದನ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯನ ಕಾನೂನಂತ ಇಲ್ವಾ ಯಾರನ್ನ ಸರ್ಕಾರವ್ರು ಮಂತ್ರಿ ಆಗಿರ್ಬೋದು ನಾನು ಹೇಳ್ತಕ್ಕಂಥ ಸೂಚನೆ ಕೊಡ್ಸ ತಕ್ಷಣ ಅಧಿಕಾರಿಗಳು ನಿಮ್ಮ ಆಸ್ತಿ ಒಫೈಸಲ್ಲಿ ಮಾಡೋಕ್ಕೆ ಸಾಧ್ಯನಾ ಅದಕ್ಕಂಥ ಕಾನೂನಿಲ್ವಾ ನಾವೇನು ನಮ್ಮ ಎನ್ಕ್ರೋಚ್ಮೆಂಟ್ ಆಗಿರೋದು ಎನ್ಕ್ರೋಚ್ಮೆಂಟ್ ಯಾವಾಗಿದೆ ಅಟ್ಲೀಸ್ಟ್ ಅದಾದರೂ ಉಳಿಸ್ಕೊಳ್ಳೋದು ಹಿನ್ನೆಲೆ ಆಗಲಿ ಒಪ್ಪದಲ್ಲಕ್ಕೆ ಮಾಡ್ಕೊಂಡು ಒಪ್ಪಷ್ಟು ಉಳಿಸೋಕ್ಕೆ ಮಾಡ್ಕೊಂಡು ನಾನು ಹೇಳಿದ್ದೀನಿ ಗುಜರಾತಲ್ಲಿ 38 ಸಾವಿರ ಇದೆ 38 ಸಾವಿರದಲ್ಲಿ 700 ಎನ್ಕ್ರೋಚ್ಮೆಂಟ್ ಆಗಿದೆ ಅದು ನಾನು ಬರ್ತೀನಿ ನಡೀರಿ ಎಲ್ಲ ಸರಿ ಎನ್ಕ್ರೋಚ್ಮೆಂಟ್ ಮುಜರಾಯ್ ಏನು ದೇವ್ರ ಆಸ್ತಿ ಒಪ್ಪ ಅಂದ್ರೆ ಏನು ದೇವ್ರ ಆಸ್ತಿ ಅಂತ ದಾನಿಗಳು ದಾನ ಮಾಡಿರೋದು ಯಾವ ಸರ್ಕಾರ ಬಹಳ ಜನರಲ್ಲಿ ಕನ್ಫ್ಯೂಷನ್ ಇದೆ ಈ ಸರ್ಕಾರ ಕೊಟ್ಟಿರೋದು ಆಸ್ತಿಗಳು ಒಪ್ಪಿಗೆ ಅಂತ ಒಂದಿಂಚು ಜಾಗ ನಾವು ಒಬ್ಬೋಡ್ಗೆ ಸರ್ಕಾರದಿಂದ ತಗೊಂಡಿಲ್ಲ ಒಂದಿಂಚು ಉಲ್ಟಾ ಸರ್ಕಾರ ಎನ್ಕ್ರೋಚ್ಮೆಂಟ್ ಆಗಿದೆ ಬಹಳ ಅಷ್ಟೇ ಎನ್ಕ್ರೋಚ್ಮೆಂಟ್ ಆಗಿದೆ ಸರ್ಕಾರ ಎನ್ಕ್ರೋಚ್ಮೆಂಟ್ ಆಗಿದೆ ಯಾರ ಆಸ್ತಿ ಯಾರು ತಗೊಳಕ್ ಸಾಧ್ಯ ಅಲ್ಲ ಅಲ್ಲಿ ರೈತರು ದೀಪಾವಳಿ ಮಾಡೋದು ಈಗ ಇವರು ರೈತರಿಗೆ ಎತ್ ಕಟ್ಟಿರೋದು ಮಾಧ್ಯಮ ಮುಖಾಂತರ ರೈತರಿಗೆ ಆಶ್ವಾಸನೆ ಮಂತ್ರಿ ಆಗಿರಲಿ ವರ್ಕ್ ಮಿನಿಸ್ಟರ್ ಆಗಿ ನಾನು ಆಶ್ವಾಸನೆ ಕೊಡ್ತೀನಿ ಯಾವ ರೈತರಿಗೂ ತೊಂದರೆ ಆಗಲ್ಲ ಪ್ರತಿಭಟನೆ ಮಾಡೋ ರೈತರಿಗೆ ಯಾವ ರೈತರು ತೊಂದರೆ ಆಗಲ್ಲ
ಎಂಬಿ ಪಾಟೀಲ್ ಅವರು ಉಸ್ತುವಾರಿ ಮಂತ್ರಿ ಏನಂದ್ರು, ನಾನು ಡಿ ಸಿ ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ, ಅವ್ರು ವೆಲ್ಕಮ್ ಮಾಡಿ ಟೀ ಕೊಡಿ ಕಾಫಿ ಕೊಡಿ ಅವ್ರಿಗೆ ಕೇಳಿದ್ದೆಲ್ಲ ದಾಖಲೆ ಕೊಡಿ ಅಂತ ಹೇಳಿದ್ದೆಲ್ಲ ದಾಖಲೆ ಕೊಡ ಕೇಳಿದ್ದೆ.